ಸುಮಾರು 800 ಗ್ರಾಂ ಚಿನ್ನ ಮತ್ತೆ 3.5 ಕೆಜಿ ಬೆಳ್ಳಿಯನ್ನು ವಶಪಡಿಸಿಕೊಂಡಿದ್ದಾರೆ ಹೊನ್ನಾಳಿ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಎಸಿಪಿ ಅಲ್ಸುರ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಇನ್ಸ್ಪೆಕ್ಟರ್ ವೆಂಕಟಶಿಲ್ಪತಿ ಮತ್ತು ಪಿಎಸ್ಐ ರಾಜಶೇಖರ್ ಮತ್ತು ಇತರ ಸಿಬ್ಬಂದಿಗಳು ಚಂದ್ರಶೇಖರ್ ಗೋವಿಂದರಾಜು ನಾಗಯ್ಯ ರಾಜು ಭರತಪ್ಪ ತಿಪ್ಪೇಸ್ವಾಮಿ ಪರಮಾನಂದ ರಾಘವೇಂದ್ರ ಮಲ್ಲಿಕಾರ್ಜುನ ಇವರೆಲ್ಲರೂ ಸೇರಿಕೊಂಡು ಒಂದು ತಂಡವನ್ನು ರಚಿಸಲಾಗಿತ್ತು ಈ ತಂಡದವರು ಇಬ್ಬರು ಕಳತನ ಕನ್ನ ಹಾಕ್ತಿದ್ದ ಆರೋಪಿಗಳನ್ನು ಬಂಧಿಸಿದ್ದಾರೆ ಶಂಕರ್ ಮತ್ತು ರವಿ ಅಂತ ಅವರಿಂದ ಸುಮಾರು 40 ಲಕ್ಷ ಮೌಲ್ಯದ 3.5 ಕೆಜಿ ಅಂದರೆ 800 ಗ್ರಾಂ ಚಿನ್ನ ಮತ್ತು ಸುಮಾರು 3.5 ಕೆಜಿ ಬೆಳ್ಳಿಯನ್ನು ವಶಪಡಿಸಿಕೊಂಡಿದ್ದಾರೆ ಈ ಆರೋಪಿಗಳು ಈ ಮುಂಚೆ ಕೂಡ ಬೇರೆ ಬೇರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಎಚ್ ಎಲ್ ಪೊಲೀಸ್ ಠಾಣೆ ಕೋರ್ಮಂಗ್ಲ ಕೆ ಆರ್ ಪುರಂ ರಾಮಮೂರ್ತಿನಗರ ಮೈಕೋ ಲೇಔಟ್ ಈ ಠಾಣೆಗಳಲ್ಲಿ ಮುಂಚೆ ಕಳ್ಳತನ ಮತ್ತು ಕನ್ನ ಕಳುವು ಪ್ರಕರಣಗಳಲ್ಲಿ ಅರೆಸ್ಟ್ ಕೂಡ ಆಗಿದ್ದರು ಇವರು ಮತ್ತೆ ತಮ್ಮ ಹಳೆ ಚಾಳಿಯನ್ನು ಮುಂದುವರಿಸಿದ್ದು ಕಳೆದ ವರಮಹಾಲಕ್ಷ್ಮಿ ವೃತ್ತದ ದಿವಸ ಈ ನಮ್ಮ ಮಹಾಲಕ್ಷ್ಮೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವೆಸ್ಟ್ ಡಿವಿಷನ್ನು ಆ ವ್ಯಾಪ್ತಿಯಲ್ಲಿ ಹಬ್ಬದ ದಿನ ಈ ಕಿಟಕಿಯ ಲಾಕ್ಗಳನ್ನು ಮುರಿದು ಕಿಟಕಿಯ ಕೊಂಡಿಗಳನ್ನ ಮುರಿದ್ಬಿಟ್ಟು ಅಲ್ಲಿಂದ ಆಕ್ಸೆಸ್ ಮಾಡಿಕೊಂಡು ದೇವರ ಹತ್ರ ಇಟ್ಟಿರ್ತಕ್ಕಂಥ ಆಭರಣಗಳನ್ನ ಕದ್ದಿದ್ರು ಮಹಾಲಕ್ಷ್ಮೀಪುರಮದ 3 ಪ್ರಕರಣಗಳು ಮತ್ತು ನಮ್ಮ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ 2 ಪ್ರಕರಣಗಳು ಒಟ್ಟು 5 ಪ್ರಕರಣಗಳಲ್ಲಿ ನಮ್ಮ ವಿಶೇಷ ತಂಡದವರು ಸುಮಾರು 800 ಗ್ರಾಂ ಚಿನ್ನ ಮತ್ತು 3.5 ಕೆಜಿ ಬೆಳ್ಳಿಯನ್ನು ವಶಪಡಿಸಿಕೊಂಡಿದ್ದಾರೆ ಅವರ ಈ ಒಳ್ಳೆಯ ಕರ್ತವ್ಯವನ್ನು ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಪ್ರಶಂಸಿಸಿದ್ದಾರೆ